ನಮಸ್ತೆ. ನನ್ನ ಹೆಸರು ಧಾರಿಣಿ ಎಸ್ ಕುಲಕರ್ಣಿ. ಇವಳ ಹೆಸರು ಸಾನ್ವಿ. ನಮಸ್ತೆ. ಇವಳ ಹೆಸರು ಸೌಜನ್ಯ. ನಮಸ್ತೆ. ಈಗ ಜನತಾ ಕರ್ಫ್ಯೂ ನಡೀತಾ ಇದೆ. ನಾವೆಲ್ಲರೂ ಮನೆಯಲ್ಲೇ ಕೂತು ಕೂತು ಬೋರ್ ಆಗ್ತದೆ ನಮಗೆ. ಹಾಗೆ ನಾವು ಮೂರು ಜನ ಕೂಡ ಒಂದು ಐಡಿಯಾ ಮಾಡಿದ್ದೇವೆ. ನಾವು ಮನೆಯಲ್ಲೇ ಕೂತು ಆಟ ಆಡುವ ಅಂತ ಆಟವನ್ನು ನಾವು ನಿಮಗೆ ಕಲಿಸ್ತೇವೆ. ನಾವೀಗ ಯಾವ ಆಟ ಆಡೋಣ? ನಾವು ಮೆಮೊರಿ ಗೇಮ್ ಆಟಾಡುವ. ಹಾ, ಮೆಮೊರಿ ಗೇಮ್. ಮೆಮೊರಿ ಗೇಮ್ ಹೇಗೆ ಆಟಾಡೋದು? ಮೆಮೊರಿ ಗೇಮ್ ನಾವೀಗ ನಾನು ನಿಮಗೆ ಕಲಿಸಿಕೊಡ್ತೇನೆ. ಮೆಮೊರಿ ಗೇಮ್ ಹೇಗೆ ಆಟಾಡೋದಂದ್ರೆ, ಮೆಮೊರಿ ಗೇಮಲ್ಲಿ ನಾವು ಯಾವುದಾದ್ರೂ ಒಂದು ವಿಷಯ ತಗೊಳ್ಬೋದು. ಈಗ ನಾನು ರಾಮಾಯಣ ಮತ್ತು ಮಹಾಭಾರತ ಇಡುವ. ನೀನು ನೋಡಿದ್ಯಲ್ಲ ಲಾಕ್ಡೌನಲ್ಲಿ ಸನ್ನಿ, ನೀನು ನೋಡಿದ್ಯಾ ಮಹಾಭಾರತ ಮತ್ತು ರಾಮಾಯಣ? ನಾನು ಕೂಡ ನೋಡಿದ್ದೇನೆ. ನೀನು ನೋಡಿದ್ಯಾ? ಅದರಲ್ಲಿ ತುಂಬ ಪಾತ್ರಗಳು ಬಂದಿದೆ. ಆ ಪಾತ್ರಗಳ ಹೆಸರನ್ನು ನಾವು ಹೇಳಬೇಕು ಈ ಗೇಮಲ್ಲಿ. ನಾವು ರಾಮಾಯಣ ಮಹಾಭಾರತ ಅಲ್ಲದೆ ತುಂಬ ವಿಷಯಗಳು ಇಡ್ಬೋದು. ಹಾಗೆ ನಾವು ಊರಿನ ಹೆಸರುಗಳು ಸಹ ಹೇಳ್ಬೋದು. ಹಾಂ, ಊರಿನ ಹೆಸರುಗಳು ಮತ್ತು ತರಕಾರಿ ತರಕಾರಿ ಹೆಸರುಗಳು ಕೂಡ ಹೇಳ್ಬೋದು. ಈ ಆಟವನ್ನು ಹೇಗೆ ಆಡೋದಂದರೆ, ಈಗ ರಾಮಾಯಣ ಮತ್ತು ಮಹಾಭಾರತ ನಾನೀಗ ಹೇಳ್ತೇನೆ. ರಾಮಾಯಣ ಮತ್ತು ಮಹಾಭಾರತದಲ್ಲಿ ತುಂಬ ಪಾತ್ರಗಳಿದೆ. ಅದರಲ್ಲಿ ಮುಖ್ಯ ಪಾತ್ರ ನಿಮಗೆ ಗೊತ್ತಲ್ಲ, ರಾಮ. ರಾಮನದ್ದು ನಾವು ಇಟ್ಕೊಳ್ಳುವ. ಈಗ ನಾವು ರಾಮ, ಲಕ್ಷ್ಮಣ ತುಂಬ ಎಲ್ಲ ಪಾತ್ರಗಳ ಹೆಸರು ಹೇಳ್ತಾ, ಈಗ ಇವಳು ರಾಮ ಹೇಳಿದರೆ ನಾನು ರಾಮ ಲಕ್ಷ್ಮಣ, ಇವಳು ರಾಮ ಲಕ್ಷ್ಮಣ ಶತ್ರುಘ್ನ, ಹಾಗೆ ನಾವು ಕಂಟಿನ್ಯೂ ಆಗಿ ಹೇಳ್ತಾ ಹೋಗಬೇಕು. ಹಾಗಾದರೆ ನಾವು ಆಟಾಡಿ ತೋರಿಸೋಣ. ರಾಮಾಯಣ ಮತ್ತು ಮಹಾಭಾರತದ ಪಾತ್ರಗಳನ್ನೇ ಇಟ್ಕೊಳ್ಳುವ. ರಾಮ, ನಾನೀಗ ರಾಮ ಲಕ್ಷ್ಮಣ. ನಾನು ರಾಮ ಲಕ್ಷ್ಮಣ ಸೀತಾ. ನಾನೀಗ ರಾಮ ಲಕ್ಷ್ಮಣ ಸೀತಾ ಭರತ. ನನಗೆ ತುಂಬ ಆಗಿದೆ ಈಗ ಹೇಳಲಿಕ್ಕೆ. ರಾಮ ಲಕ್ಷ್ಮಣ ಸೀತಾ ಭರತ ಶತ್ರುಘ್ನ. ರಾಮ ಲಕ್ಷ್ಮಣ ಸೀತಾ ಭರತ ಶತ್ರುಘ್ನ ವಾಲಿ. ರಾಮ ಲಕ್ಷ್ಮಣ ಸೀತಾ ಭರತ ಶತ್ರುಘ್ನ ವಾಲಿ ಹನುಮಂತ. ಹಾಂ, ನೀವೆಲ್ಲರೂ ರಾಮಾಯಣದ ಹೇಳಿದ್ರಿ, ಈಗ ನಾನು ಮಹಾಭಾರತದ ಹೇಳ್ತೇನೆ. ರಾಮ ಲಕ್ಷ್ಮಣ ಸೀತಾ ಶತ್ರುಘ್ನ ಭರತ ವಾಲಿ ಹನುಮಂತ ನಾನೀಗ ಕುಂತಿ. ರಾಮ ಲಕ್ಷ್ಮಣ ಸೀತಾ ಭರತ ಶತ್ರುಘ್ನ ವಾಲಿ ಹನುಮಂತ ಕುಂತಿ ಕೃಷ್ಣ. ಹಾ, ಈ ಆಟ ಹಿಂಗೆ ಮುಂದುವರಿತಾ ಹೋದ್ರೆ ಇದರಲ್ಲಿ ಯಾರು ವಿನ್ ಆಗ್ತಾರೆ? ಈ ಔಟ್ ಈ ಗೇಮಲ್ಲಿ ವಿನ್ ಆಗಬೇಕಾದ್ರೆ, ಈಗ ನಾನೀಗ ಮಧ್ಯದಲ್ಲಿ ನಿಂತೆ, ನನಗೆ ಮರ್ತು ಹೋಯ್ತು. ಆವಾಗ ಸ್ವಲ್ಪ ಹೊತ್ತಾದ ಮೇಲೆ ನಮಗೆ ಯೋಚಿಸ್ಲಿಕ್ಕೆ ನಾವು 10 ತನಕ ಎಣಿಸ್ಬೇಕು. 10 ಎಣಿಸುವ ಒಳಗೆ ನಾನು ಆ ಪಾತ್ರವನ್ನು ಹೇಳಬೇಕು. ಹೇಳದಿದ್ದರೆ ನಾನು ಔಟ್ ಆಗ್ತೇನೆ. ಇನ್ನು ಬಾಕಿ ಉಳಿದವರು ಇವರು ಆಡಬೇಕು. ಗೊತ್ತಾಯ್ತಾ? ಮುಂದಿನ ಬಾರಿ ಇನ್ನೊಂದು ಆಟದೊಟ್ಟಿಗೆ ನಾವು ಬರ್ತೇವೆ. ಧನ್ಯವಾದಗಳು. Please subscribe to our channel. Click on the bell icon for the latest notification.